ಮುಂದಿನ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಈಗಾಗಲೇ ಹೇಳಿಬಿಟ್ಟಿದೆ ಬಿಜೆಪಿ ಜೊತೆಗೆ ನಮ್ಮ ಮೈತ್ರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಮ್ಮ ಬೆಂಬಲ ಅಂತ ಹಾಗಾಗಿಯೇ ಒಂದು ರೀತಿಯ ಸಾಫ್ಟ್ ಹಿಂದುತ್ವ ಜೆಡಿಎಸ್ ನಾಯಕರಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೆಚ್ ಡಿಕೆಯಲ್ಲಿ ಕಾಣ್ತಾ ಇದೆ ಬಿಜೆಪಿ ಜೊತೆ ಮೈತ್ರಿ ಆಗಿರೋದೆ ಈ ಸಾಫ್ಟ್ ಹಿಂದುತ್ವ ಕಾರಣನಾ ಅಥವಾ ಎಚ್ಡಿಕೆ ಇದ್ದಿದ್ದೇ ಹಿಂಗೇನಾ ಡಿಸೆಂಬರ್ ಆರನೇ ತಾರೀಕು ದತ್ತಮಾಲೆಯನ್ನು ಧರಿಸ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪಕ್ಷದ ಶಾಸಕರಿಗೂ ದತ್ತಮಾಲೆಯನ್ನು ಧರಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಶಾಸಕರೊಂದಿಗೆ ದತ್ತಪೀಠಕ್ಕೆ ದಳಪತಿಗಳು ಭೇಟಿ ನೀಡಲಿದ್ದಾರೆ ಹೆಚ್ ಡಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಕೂಡ ಸಾಥ್ ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ದತ್ತಪೀಠದ ಭೇಟಿ ದತ್ತಮಾಲೆಯನ್ನು ಧರಿಸುವ ವಿಚಾರ ಈಗಾಗಲೇ ಇತ್ತು ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಹೆಚ್ ಡಿಕೆ ಆಡಿದ್ದಂಥ ಮಾತು ಎಲ್ಲ ಶಾಸಕರುಗಳ ಜೊತೆಗೆ ಅಂದ್ರೆ ತಮ್ಮ ಪಕ್ಷದ ಪ್ರಮುಖರುಗಳ ಜೊತೆಗೆ ದತ್ತಮಾಲೆ ಧರಿಸುವ ಸಂದರ್ಭ ಬಂದ್ರೆ ನಾನು ದತ್ತಮಾಲೆ ಧರಿಸ್ತೀನಿ ಅವರಿಗೆ ಅವ್ರ ಧರ್ಮ ಧರ್ಮದ ಬಗ್ಗೆ ಅಷ್ಟು ಅಭಿಮಾನ ಇದೆ ನನಗೆ ನನ್ನ ಧರ್ಮ ನನ್ನ ಧರ್ಮದ ಆಚರಣೆಗಳು ನನ್ನ ಧರ್ಮದ ಅಭಿಮಾನ ಇದಕ್ಕೆ ನಾನ್ ನಾನು ಭಯ ಪಡ್ತೀನಿ ದತ್ತಮಾಲೆಯನ್ನ ಧರಿಸೋ ಸಂದರ್ಭ ಬಂದ್ರೆ ನಾನು ದತ್ತಮಾಲೆಯನ್ನ ಧರಿಸ್ತೀನಿ ಅಂತ ಹೆಚ್ ಡಿ ಕೆ ನಿನ್ನೆ ಮಾತನಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಯಾಕೆ ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಆಗ್ಬೇಕಾಗಿ ಬಂದ್ರೆ ಆಗ್ತೇನೆ ಅಂತೆ ಕಾನೂನು ಬಾಹಿರವಾಗಲ್ಲ ಕಾನೂನು ಬಾಹಿರವಾಗಿ ಯಾವುದು ಕೆಲಸ ಮಾಡಲ್ಲ ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಕಾನೂನುಬದ್ಧವಾಗಿ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿದ್ದೇನೆ ಯಾವುದು ಜಾತ್ಯಾತೀತ ಯಾವುದು ಜಾತ್ಯಾತೀತ ಅಂದ್ರೆ ಅರ್ಥ ಏನು ಅಲ್ಲೆಲ್ಲ ಹೋಗಿ ನಿಮ್ಮ ಒಬ್ಬ ಮಂತ್ರಿ ಅಲ್ಲೆಲ್ಲ ಭಾಷಣ ಮಾಡಿ ಬಂದಿಲ್ವಾ ನಮ್ಮ ಸಮಾಜದ ಖಾದರ್ ಅವರಿಗೆ ಬಿ ಜೆ ಪಿಯ ಶಾಸಕರುಗಳು ಕೈ ಮುಗಿಬೇಕು ನಿಂತ್ಕೊಂಡು ಅಂತ ಹೇಳಿ ಹೇಳಿಲ್ವಾ ಇದು ಜಾತ್ಯಾತೀತ ಅಲ್ವಾ ಇದು ಜಾತ್ಯಾತೀತನಾ ಏನು ಹೇಳ್ತಾ ಅವ್ರಿಗೆ ಅಲ್ಲಿ ಅದರಿಂದ ಜಾತ್ಯಾತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತಾರೆ ಜಾತ್ಯಾತೀತ ಅಂತವ್ರನ್ನೆಲ್ಲ ಇಟ್ಕೊಂಡಿಲ್ಲಿ ಅಂಥ ಪರಿಸ್ಥಿತಿ ಬಂದ ನೋಡೋಣ ಬ್ರದರ್ ತಪ್ಪೇನಿದೆ ಏನೋ ಯಾಕೆ ಹಾಕ್ಬಾರ್ದು ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಆಗ್ಬೇಕಾಗಿ ಬಂದ್ರೆ ಆಗ್ತೀನಂತೆ ಕಾನೂನು ಬಾಹಿರವಾಗಲ್ಲ ಕಾನೂನು ಬಾಹಿರವಾಗಿ ಯಾವ್ದು ಕೆಲಸ ಮಾಡಲ್ಲ ಕುಮಾರಸ್ವಾಮಿ ಅವರು ಹೀಗೆ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರ ಮಾತಿನ ನಂತರ ಬಂದಿರುವಂತಹ ಅನುಮಾನಗಳು ಏನು ಅಂತಂದ್ರೆ ಕುಮಾರಸ್ವಾಮಿ ಅವರು ಮೊದಲಿಂದ ಹಿಂಗೇನಾ ಅಥವಾ ಈಗ ಮಾತ್ರ ಹಿಂಗಾದ್ರಾ ಅಂತ ಈ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಬಿ ಎ ಅರುಣ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಸರ್ ಗುಡ್ ಮಾರ್ನಿಂಗ್ ನಾನು ಆಗಲೇ ಕೇಳಿದಂಥ ಪ್ರಶ್ನೆಯೇ ಮತ್ತೊಮ್ಮೆ ಕೇಳ್ತೀನಿ ಎಚ್ ಡಿ ಕುಮಾರಸ್ವಾಮಿಯವರು ಎಲ್ಲೂ ಕಟ್ಟುವಾಗ ಹಿಂದುತ್ವವನ್ನು ವಿರೋಧ ಮಾಡಿದ್ದಂತೂ ನಾವು ನೋಡಿಲ್ಲ ಒಂದು ರೀತಿಯಲ್ಲಿ ಸಾಫ್ಟ್ ಹಿಂದುತ್ವ ಮತ್ತು ಅದರ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದರು ಅಂತ ಅನಿಸುತ್ತೆ ಆದರೆ ಈಗ ಬಿ ಜೆ ಪಿ ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೆ ದತ್ತಮಾಲೆಯನ್ನು ಇಲ್ಲಿ ಕೇಂದ್ರೀಕರಿಸಿ ಅದನ್ನು ರಾಜಕೀಯವಾಗಿ ಅಂದರೆ ಹಿಂದುತ್ವದ ಕಡೆ ನಾನು ಇದ್ದೀನಿ ಅನ್ನೋದನ್ನು ತೋರಿಸೋ ಪ್ರಯತ್ನ ಆಗ್ತಾ ಇದೆಯಾ ಅಥವಾ ಕುಮಾರಸ್ವಾಮಿಯವರು ಇರೋದೆ ಹಾಗೇನಾ ಅರುಣ್ ಸರ್ ಪ್ರಣೋತ್ ಕುಮಾರಸ್ವಾಮಿಯವರು ಮೊದಲಿಂದಲೂ ಹೀಗಿದ್ದಾರೆ ಖಂಡಿತ ಏನಿಲ್ಲ ರಾಜಕಾರಣಿಗಳು ಅವಕಾಶವಾದಿಗಳು ಅಂತಾರೆ ಅದು ಈಗ ನೇರವಾಗಿ ಸಾಬೀತಾಗ್ತಾ ಇದೆ ನಿಜ ಜಾತ್ಯತೀತ ಜನತಾದಳ ಅಂತ ಹೆಸರಿಟ್ಕೊಂಡಂಥ ಪಕ್ಷ ಆ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಯವರು ಕುಮಾರಸ್ವಾಮಿಯವರು ಇದೇ ಕುಮಾರಸ್ವಾಮಿಯವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಗೂ ಅದಕ್ಕಿಂತ ಸ್ವಲ್ಪ ಹಿಂದೆ ಅವರ ಹೇಳಿಕೆಗಳನ್ನು ಬಹುಶಃ ಎಲ್ಲರೂ ಗಮನಿಸಿರಬಹುದು ಅನಿಸುತ್ತೆ ಅದರೊಳಗಾಗಿ ಹಿಜಾಬ್ ಪ್ರಕರಣ ಹಿಜಾಬ್ ಪ್ರಕರಣ ತಾರಕಕ್ಕೇರಿದ್ದ ಸಂದರ್ಭದಲ್ಲಿ ಆಗ ಕಾಂಗ್ರೆಸ್ಸಿಗರೆಲ್ಲ ತೆಪ್ಪಗೆ ಮೌನಕ್ಕೆ ಶರಣಾಗಿದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ಹಿಜಾಬ್ ಪರವಾಗಿ ಧ್ವನಿ ಎತ್ತಿದ್ದು ಎಚ್ ಡಿ ಕುಮಾರಸ್ವಾಮಿಯವರು ಅದೇ ರೀತಿ ಮುಸ್ಲಿಂ ವಿಗ್ರಹ ತಯಾರಕರು ತಯಾರಿಸಿದ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳಿಕೆ ಕೊಟ್ಟಂಥ ಬ್ರಾಹ್ಮಣ ಸಮಾಜದ ಪುರೋಹಿತರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದಂಥದಂಥವ್ರು ಕುಮಾರಸ್ವಾಮಿಯವರು ಆ ಸಂದರ್ಭದಲ್ಲಿ ಇಡೀ ಕುಮಾರಸ್ವಾಮಿಯವರ ಒಟ್ಟಾರೆ ನಡವಳಿಕೆಯೇ ಹಿಂದೂ ವಿರೋಧಿ ಅನ್ನುವಂಥ ಒಂದು ಭಾವನೆ ಬರುವಂತೆ ಇತ್ತು ಅದಾದ ಬಳಿಕ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರನೇ ಅಂದರೆ ಅಲ್ಪಸಂಖ್ಯಾತರ ಮತಗಳನ್ನು ತಮ್ಮ ಕಡೆ ಸೆಳ್ಕೋಬೇಕು ಅನ್ನುವಂಥ ಏಕೈಕ ಕಾರಣದಿಂದ ಸಿ ಎಂ ಇಬ್ರಾಹಿಂ ಅವರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಬಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು ಮುಂದೆ ಯಾವ್ಯಾವ ಸಂದರ್ಭ ಚುನಾವಣಾ ಪ್ರಚಾರ ಸಂದರ್ಭದಲ್ಲೆಲ್ಲ ಯಾವ್ಯಾವ ಮಾತುಗಳನ್ನು ಹೇಳಿದರು ಗೊತ್ತಿರುವಂಥ ವಿಷಯನೇ ಅಷ್ಟೇ ಯಾಕೆ ಮಾಜಿ ಪ್ರಧಾನಿ ದೇವೇಗೌಡ್ರೆ ಹಿಂದೆ ಒಂದು ಸರಿ ನಜರಾಬಾದ್ನಲ್ಲಿ ಮೈಸೂರಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ತಾನು ಮುಂದಿನ ಜನ್ಮದಲ್ಲಾದರೂ ಮುಸ್ಲಿಮ್ ಆಗಿ ಹುಟ್ಟಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಂಥ ಉದಾಹರಣೆ ಕೂಡ ಇದೆ ಅಂಥ ಕುಮಾರಸ್ವಾಮಿಯವರು ಈಗ ಏಕಾಏಕಿ ಜಾತ್ಯತೀತತೆ ಅಂತಂದರೆ ತುಷ್ಟೀಕರಣ ಅಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ದಿರ ನಿಜ ದತ್ತಮಾಲೆಗೆ ನಾವು ನಾನಾಗ ಧರಿಸಬಾರ್ದು ನಮ್ಮ ಶಾಸಕರು ಅದು ಕೂಡ ದತ್ತಮಾಲೆ ಧರಿಸ್ತೀವಿ ತಪ್ಪೇನಿಲ್ಲ ನಿಮ್ಮ ಹಕ್ಕೋದು ನಿಮ್ಮ ಧಾರ್ಮಿಕ ಕ ಶ್ರದ್ಧೆ ನಿಮ್ಮ ಈ ವಿಷಯದ ಯಾರೂ ಅಡ್ಡಿ ಮಾಡ್ತಾ ಇಲ್ಲ ಆದರೆ ನಿಮಿಷಕ್ಕೊಂದು ಗಳಿಗೆಗೊಂದು ಸ್ಟ್ಯಾಂಡ್ ಇದೆಯಲ್ಲ ಇದು ಆಶ್ಚರ್ಯ ಆಗುತ್ತೆ ಇದೇ ಅವರು ಒಂದು ಸರಿ ಸಿ ಟಿ ಅವರನ್ನು ವಿರೋಧಿಸುವಂಥ ಬರದಲ್ಲಿ ದತ್ತಮಾಲೆ ಹಾಕೊಂಡವರು ಚಿಕ್ಕಮಗಳೂರಿನ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾರೆ ಎನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದರೆ ಈಗ ಅವರೇ ದತ್ತಮಾಲೆ ಧರಿಸ್ತಾ ಇದ್ದಾರಲ್ಲ ದತ್ತಮಾಲೆ ಧರಿಸುವ ಪೂರ್ವದಲ್ಲಿ ಆ ಸಂಪ್ರದಾಯ ಇದೆಯಲ್ವಾ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಜೋಳಿಗೆ ಹಿಡಿಲೇಬೇಕಲ್ವಾ ಅದನ್ನು ಮಾಡ್ತಾರಾ ಮಾಡಲೇಬೇಕಾಗತ್ತೆ ಆದರೆ ಒಂದಂತೂ ಸತ್ಯ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ ತಕ್ಷಣವೇ ಕುಮಾರಸ್ವಾಮಿಯವರು ಏಕಾಏಕಿ ಬಿ ಜೆ ಪಿಯ ಸಿದ್ಧಾಂತಗಳೆಲ್ಲವೂ ತಮ್ಮದೇ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಇದು ಅನುಮಾನಕ್ಕಂತೂ ಕಾರಣ ಆಗ್ತಾ ಇದೆ ನಾವಿಲ್ಲಿ ಕುಮಾರಸ್ವಾಮಿಯವರ ಅಥವಾ ಅವರ ದೇವೇಗೌಡರ ಕುಟುಂಬ ವರ್ಗದವರ ಹಿಂದೂಗಳ ಬಗೆಗಿನ ಬದ್ಧತೆ ಅಥವಾ ಅವರು ಪಾಲನೆ ಮಾಡ್ಕೊಂಡ್ ಧಾರ್ಮಿಕ ಸಂಪ್ರದಾಯಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಕೇವಲ ಕುಮಾರಸ್ವಾಮಿಯವರ ಹೇಳಿಕೆಗಳು ಹಾಗೂ ಅದರ ಹಿಂದಿನ ಉದ್ದೇಶವನ್ನು ಮಾತ್ರ ನಾವಿಲ್ಲಿ ಗಮನಿಸಬೇಕಾಗತ್ತೆ